ಹೆಜ್ಜೆ ನೋಡ್ತಾ ಏನು ಯೋಚನೆ ಮಾಡ್ತಾ ಇದ್ದೀರಾ? ಆವತ್ತು ದೇವಸ್ಥಾನದಲ್ಲಿ ನಮ್ಮಿಬ್ಬರ ಸವಾಲು ನಡೀತಲ್ಲ, ಅದನ್ನು ಜ್ಞಾಪಕ ಮಾಡ್ಕೋತಾ ಇದ್ದೆ. ಬಸಂತಿ, ಎಷ್ಟು ದಿವಸ ಆಯ್ತಿದ್ರನ್ನ ಅದೇ ಕೇಳಿ. ಅಷ್ಟೇ ತಾನೆ? ಸಂತೋಷ ಆಯ್ತಾ? ಏನ್ ಹೇಗಂದ್ಬಿಟ್ಟು ಸಂತೋಷ ಆಯ್ತಾ ಅಂದ್ರೆ, ನಾನು ಆಸೆ ಪಟ್ಟಿದ್ದು ಅದಲ್ಲ. ನನ್ನ ನಾಟ್ಯರಾಣಿ ಇದನ್ನ ಕಟ್ಕೊಂಡು ಆಡ್ಬೇಕು, ನಾನು ಅದನ್ನ ಕಣ್ ತುಂಬಾ ನೋಡಿ ಆನಂದ ಪಡಬೇಕು. ಹೌದಾ? ನಿಮ್ಮ ಆಸೆ ನೆರವೇರಿಸ್ಬೇಕು ಅಂತ ನನಗೂ ಆಸೆ. ಆದ್ರೆ ಏನಾದ್ರೆ? ನಾನೀಗಿರೋ ಸ್ಥಿತಿಲಿ ಆಡೋ ಹಾಗಿಲ್ಲ. ಏನಾಯ್ತು? ನಾನೇನಾದ್ರೂ ಈಗ ಗೆಜ್ಜೆ ಕಟ್ಕೊಂಡು ಆಡಿದ್ರೆ ಬೆಳಿತಾರ ನಿಮ್ಮ ತುಂಟು ಮಗುಗೆ ತೊಂದರೆ ಆಗುತ್ತೆ. ಇದು ವಿಷಯ. ಒಂದು ಕ್ಷಣದಲ್ಲಿ ಎಷ್ಟು ಗಾಬರಿ ಆಗಿಬಿಟ್ಟಿದ್ದೆ ಗೊತ್ತಾ ನಾನು? ಮಗು, ನಾನು ಮಗುನ ತಂದೆ. ಯಾವಾಗ ಮಗು ನೋಡುದು? ಮಗು ನೋಡೋದು ಯಾವಾಗ? ಬಸಂತಿ, ಬಸಂತಿ. ಅಪ್ಪಣ, ಅಪ್ಪಣ. ನಮಸ್ಕಾರ. ಏನ್ ತಾವ್ ಎಷ್ಟು ದೂರ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದಲ್ಲ. ಯಾಕೆ ನಾನು ಇಲ್ಲಿ ಬರಬಾರ್ದೇನು? ಬರಬಾರ್ದು ಅಂತಲ್ಲ, ತಾವು ಬಂದ್ರೆ ತಮ್ಮನ್ನ ಉಪಚಾರ ಮಾಡಿ ಕೂರಿಸೋಷ್ಟು ಯೋಗ್ಯತೆ ಕೂಡ ನನಗೆ. ಅದೆಲ್ಲ ಏನು ಬೇಕಾಗಿಲ್ಲಪ್ಪ, ನಿಮ್ ಪ್ರೀತಿ ವಿಶ್ವಾಸ ಅಷ್ಟೇ ಸಾಕು ನನಗೆ. ಏನಿಲ್ಲ, ನಾಳೆ ನಮ್ ಚಿಕ್ಕಪ್ಪನ ಮಗನ ಮದುವೆ, ನೀನಿದ್ದಿರ್ತಾರಪ್ಪ ಆ ಮಂಗಳ ಕಾರ್ಯ ತಲೆ ಕಟ್ಟೋದು, ಅದನ್ನೇ ಹೇಳ್ಬೋಗೋಣ ಅಂತ ಬಂದೆ. ಬರೀ ಜೊತೆಲಿ ನಿನ್ ಹೆಂಡತಿನೂ ಕರ್ಕೊಂಡು ಬರ್ಬೇಕು. ಕರ್ಕೊಂಡ್ಬರ್ತೀನಿ. ಏನಮ್ಮ ಬಸಂತಿ, ಚೆನ್ನಾಗಿದ್ದೀಯಾ? ನೀನು ನಿನ್ ಗಂಡಿನ ಜೊತೆಲಿ ಬರ್ಬೇಕು. ಬರ್ಲೇನಪ್ಪ? ಒಳ್ಳೇದು. ನಮಸ್ಕಾರಮ್ಮ. ಬನ್ನಿ ಅಮ್ಮ, ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಸ್ವಾಮಿ, ಬನ್ನಿ. ನಮಸ್ಕಾರ. ಓಹೋ, ಸಾಹೇಬ್ರು ಬಂದ್ರು. ನಮಸ್ಕಾರ. ದಯಮಾಡಿಸಿ, ದಯಮಾಡಿಸಿ. ನಮಸ್ಕಾರ. ನಮಸ್ಕಾರ. ದಯಮಾಡಿ. ವಾದ್ಯ ಬಾರಿಸೋರು ಯಾರು ಇಲ್ಲ ಸಾಹೇಬ್ರೆ. ದಯಮಾಡಿಸಿ, ದಯಮಾಡಿಸಿ. ಕೇಳಿ ಇವರು ಆನಂದದಲ್ಲಿ ಮುಳುಗೋಗಿದ್ದಾರೆ. ಏನು ಸೊಗಸಾಗಿ ನುಡಿಸ್ತೀರಿ ಶಹನಾಯಿ? ಕೇಳ್ತಾ ಇದ್ರಿ, ನಮ್ಮ ತಾತನ ಜ್ಞಾಪಕ ಬರುತ್ತೆ. ಅವರು ಹೀಗೆ ಬಹಳ ಸೊಗಸಾಗಿ ನುಡಿಸ್ತಾ ಇದ್ರು. ದೇವರು ನಿಮ್ಮ ಸುಖವಾಗಿದ್ದಿಲ್ಲ. ಅಪ್ಪಣ, ಸಾಹೇಬ್ರು ನಿಮ್ಮವರೇ ಕಣಪ್ಪ. ಇವತ್ ನಿಮ್ ಶಹನಾಯಿ ಕೇಳಿದ್ಮೇಲೆ ಇಂಥ ವಿದ್ಯೆ ನಾನ್ ಕಲೀಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ.
ಸಾಹೇಬ್ರೆ ದಯಮಾಡಿಸ್ಬೇಕು, ಭೋಜನಕ್ಕೆ ಸಿದ್ಧವಾಗಿದೆ, ಕರ್ಕೊಂಡು ಬಾಪ್ಪ. ಸ್ವಾಮಿ ದಯಮಾಡಿಸಿ. ಹ್ಮ್ ನಡೀರಿ. ಹೌದೆ, ಯಾಕೆ ನಮ್ದು ನಿಧಾನವಾಗಿ. ತಾವು ದಯಮಾಡಿಸಿ. ಓಹೋ, ನಿಮ್ ಜೊತೆ ಊಟ ಮಾಡೋ ಲಭ್ಯ ನಮಗಿಲ್ಲದೆ. ಅಯ್ಯೋ, ಎಷ್ಟು ದೊಡ್ಡ ಮಾತಾಡ್ತಾ ಇದ್ರಿ ತಾವು. ಹಾಗಲ್ಲ, ಇಲ್ಲಿ ನಡಿಯಪ್ಪ ನಡಿ ಬನ್ನಿ. ಏನಯ್ಯ ಇಲ್ಲಿ ಬಂದು ಕೊಡ್ತು ಬಿಟ್ಟೆ? ಇದೇನು ಬರೋರಿಗೆ ಸಮಾರಾಧನೆ ಅಂತ ತಿಳ್ಕೊಂಡ್ಬಿಟ್ಟ್ಯಾ? ನಿನ್ನ ಯಾರು ಇಲ್ಲಿ ಕತ್ತಲು ಕುಂಡಿಸೋರು ಇಲ್ಲಿ? ಅದೇನ ಮೇಲೆ ಯಾವ ಧೈರ್ಯ ಕೊಡ್ಕೊಂಡೆ ಅಂತ ಇಲ್ಲಿ? ಧೈರ್ಯ ಏನ್ರಿ ಬಂತು? ಕರ್ಕೊಂಡು ಬಂದು ಕೂಡಿಸ್ಕೊಂಡವನು ನಾನೇ. ತಾವ್ ಹೇಳ್ತೀರಿ ಸ್ವಾಮಿ, ಅದ್ರ ಅವನಿಗ ಪರಿಜ್ಞಾನ ಬೇಡವೆ? ನಿಮ್ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಅವನು ಕೊರವ್ರವನು ಸ್ವಾಮಿ. ನಾನು ಅದೇ ರೀ, ನಾನು ಕೊರವ್ರವನೇ. ಎಲ್ಲರೂ ಉಂಟೆ ಸ್ವಾಮಿ, ತಾವಿಲ್ಲಿ ಇವನಿಲ್ಲಿ. ತಾವು ಓದ್ದವರು ದೊಡ್ಡ ಸಾಹೇಬರು, ತಮ್ಮನ್ನ ಆಚರಣೆ ಕುಸಕ ಹುಟ್ಟಿಯೇ. ನೀವು ಈ ಊರಿಗೆ ದೊಡ್ಡವರು, ದೇಸಾಯಿ ಮಂತ್ರದವರು. ನಿಮ್ಮಲ್ಲಿ ಈ ಸಂಕೋಚದ ಭಾವನೆಯನ್ನು ನೋಡಿ ನನಗೆ ಸಂಕೋಚವಾಗ್ತದೆ. ಈ ಜಾಗದಲ್ಲಿ ಒಂದು ಲೋಟ ನೀರು ಕುಡಿಯೋ ಕೂಡ ನನಗೆ ಮನಸ್ಸು ಬರ್ತಾ ಇಲ್ಲ. ಅಪ್ಪಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದ ನಿಮಗೆ ತುಂಬಾ ಅವಮಾನ ಆಯ್ತು. ಹಾಗನ್ಬಾರ್ದು, ನಾನಿಲ್ಲಿ ಕೂತ್ಕೋಬಾರ್ದಾಗಿತ್ತು. ನಿಮಗಿಲ್ಲಿ ಸ್ಥಳ ಇಲ್ಲ ಅಂದ್ಮೇಲೆ ನನಗೂ ಬೇಕಿಲ್ಲ. ಕ್ಷಮಿಸಿ, ತಾವಿನ ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಸಂತೋಷವಾಗಿ ಊಟ ಮಾಡ್ಬೋದು. ನಾವು ಬರ್ತೀವಿ. ಸಾಹೇಬ್ರೆ, ಏನಪ್ಪ ನಿಮ್ ಮಾಡ್ತ ಕೆಲಸ? ಹೋದ್ರೆ ಹೋಗ್ಲಿ ಬಿಡಯ್ಯ. ಅವ್ರು ಕೋಪಿಸ್ಕೊಂಡು ಹೋದ್ರು ಅಂತ ನಮ್ಮ ಧರ್ಮ ನಾವು ಬಿಡೋದಾಗುತ್ತೆ. ನೀವು ಊಟ ಮಾಡಿ, ಊಟ ಮಾಡಿ, ನೀವೆಲ್ಲ ಊಟ ಮಾಡಿ. ಬಸಂತಿ, ಈಗ ನನಗೇನ್ ಆಗೋಯ್ತು ಅಂತ ನೀನ್ ಇಷ್ಟ ಹೇಳ್ತಾ ಇದೀಯ? ಇಷ್ಟಕ್ಕಿಂತ ಇನ್ನೇನಾಗ್ಬೇಕು? ಅಷ್ಟು ಜನಗಳ ಮುಂದೆ ಅವ್ರು ನಿಮ್ಮನ್ನ ಅದೆಷ್ಟು ಕೇವಲವಾಗಂದ್ರು. ತಪ್ಪ ನಂದೆ ತಾನೆ, ಬಡವಾನಿ ಮಡಗದಾಗಿರುವಂತ ನನ್ನ ಜಾಗದಲ್ಲಿ ನಾನಿದ್ದಿದ್ರೆ ಅವ್ರು ಯಾಕೆ ನನ್ನಂತ ಇದ್ರು? ಅವರ ಮನೆ ಮಂಗಳ ಕಾರ್ಯಗಳಿಗೆಲ್ಲ ನಿಮ್ಮ ಮಧುರವಾದ ಸಂಗೀತ ಬೇಕು, ನೀವು ಅವ್ರಿಗೆ ಬೇಡ. ಎಷ್ಟು ಚೆನ್ನಾಗಿದೆ ನೋಡಿ ನ್ಯಾಯ. ಏನ್ ಮಾಡುದು ಬಸಂತಿ, ಕೊರವರ ಗುಂಪಿನಲ್ಲಿ ಹುಟ್ಟುಬಿಟ್ಟೆ ನಾನು. ಅದು ನಿಮ್ ತಪ್ಪೇನು? ಈ ಜನರ ಮಧ್ಯ ಹುಟ್ಟಬೇಕು ಅಂತ ನೀವೇನ ಆಸೆ ಪಟ್ಟಿದ್ರ? ತಿಪ್ಪೆ ಕಸ ತಂದು ಹೂವಿನ ಗಿಡಗಳಿಗೆ ಸ್ವಂತಾಗಿ ಬೆಳಿಲಿ ಅಂತ ಹಾಕ್ತಾರೆ, ಅದರಲ್ಲಿ ಬಿಟ್ಟು ಹೂನ ದೇವರ ತಲೆ ಮೇಲೆ ಇಡ್ತಾರೆಯೇ ಹೊರತು ತಿಪ್ಪೆಗೆ ಎಸೆಯಲ್ಲ. ಬೇಡ ಬಸಂತಿ, ಇದನ್ನೆಲ್ಲ ಮನಸ್ಸು ಹಚ್ಕೋಬೇಡ. ನೀನು ಈಗ ನೀನಿರೋ ಸ್ಥಿತಿಯಲ್ಲಿ ಕಣ್ಣೀರ್ ಹಾಕ್ಬಾರ್ದು. ಗರ್ಭಿಣಿ ಮನಸ್ಸಿನಲ್ಲಿ ಏನು ವ್ಯತ್ಯಾಸ ಆದರೂ ಅದು ನಾಳೆ ಹುಟ್ಟೋ ಮಗು ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಬೇಡ, ಅಳ್ಬೇಡ, ಬೇಡ ಬಸಂತಿ. ನಂದೊಂದು ಮಾತು ನಡೆಸ್ಕೊಡ್ತೀರಾ? ಹೇಳು. ನೀವು ಮಾತು ಕೊಟ್ರೆ ಹೇಳೋದು. ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತಾದ್ರೂ ನಡ್ಕೊಂಡಿದ್ದೀನ? ಏನು ನೋಡಿ, ನಾಳೆ ನಮ್ಗೇನಾದ್ರೂ ಗಂಡು ಮಗು ಆದ್ರೆ, ಆದ್ರೆ ಅವನ್ನ ಚೆನ್ನಾಗಿ ಓದಿಸಿ ದೊಡ್ಡ ಸಾಹೇಬನಾಗಿ ಮಾಡ್ಬೇಕು. ಇದೇ ಮಹಾ ದೊಡ್ಡ ಬೈಕಿ ಅಂತ ಕೇಳ್ಕೊಂಡಿಯ? ನಾನು ಏನೋ ಅಂತ ತಿಳ್ಕೊಂಡಿದ್ದೆ ಬಸಂತಿ. ಶಹನಾಯ ಓದೋದಕ್ಕೆ ನನ್ನ ಉಸಿರಿರೋವರೆಗೂ ನೀನ್ ಯಾವುದಕ್ಕೂ ಆತಂಕ ಪಡಬೇಕಾಗಿಲ್ಲ. ಆದ್ರೆ ಯಾವ ಕಾರಣದಿಂದನೂ ಅವನ ಕೈಯಲ್ಲಿ ಮಾತ್ರ ನೀವು ಶಹನಾಯಿ ಮುಟ್ಟಿಸ್ಕೊಡ್ದು. ವಸಂತಿ, ಹೌದು, ಈ ಅಪಮಾನ ನಿಂದೆ ಎಲ್ಲ ನಮ್ಮ ತಲೆಗೆ ಮುಗಿದು ಹೋಗ್ಲಿ. ಅವನಾದ್ರೂ ನಿಮಗೆ ಅವಮಾನ ಮಾಡಿದ ಈ ಕೆಟ್ಟ ಜನಗಳ ತಲೆ ಮೇಲೆ ಹೊಡೆದು ಹಾಕ್ಬಾಳ್ಲಿ. ಬಸಂತಿ ಬಸಂತಿ, ಏನ್ ಹೇಳ್ತಾ ಇದ್ದೀನಿ? ಶಹನಾಯಿ ನಮ್ ಜನಕ್ಕೆ ಒಳದು ಬಂದಿರೋ ದೇವರು, ಸುಖದಲ್ಲಿ ದುಃಖದಲ್ಲಿ ಜೊತೆಯಾಗಿ ಉಸಿರಲ್ಲಿ ಉಸಿರಾಗಿ ಬೆರೆತಿರೋ ವಾದ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಪ್ರೀತಿನ ತಂದುಕೊಟ್ಟಿರೋ ದೇವತೆ, ಇದನ್ನ ದೂರ ಮಾಡುವಂತೀಯ
ಯೋಚನೆ ಮಾಡು ಬಸಂತಿ, ಚೆನ್ನಾಗಿ ಯೋಚನೆ ಮಾಡು. ಮನುಷ್ಯನಿಗೆ ಪ್ರಾಣಕ್ಕಿಂತ ಹೆಚ್ಚು ಮಾನ. ಊಟಕ್ಕೆ ಅಂತ ನಿಮ್ಮ ಜೊತೆಯಲ್ಲಿ ಕೂರಿಸ್ಕೊಂಡ್ರಲ್ಲ, ಆ ಸಾಹೇಬರು ನಿಮ್ಮವರು ತಾನೆ. ನೀವು ಶಹನಾಯಿ ನುಡಿಸೋದ್ರಿಂದ ಕೆಲವರ ದೃಷ್ಟಿಯಲ್ಲಿ ನಿಮ್ಮ ದರ್ಜೆ ಕೀಳು, ಅವರು ಓದಿ ವಿದ್ಯಾವಂತರಾದ್ರಿಂದ ಅವರ ದರ್ಜೆ ಮೇಲು. ಈ ಒಂದು ಸಣ್ಣ ಕಾರಣಕ್ಕೆ ಅವರೆಲ್ಲ ಸೇರ್ಕೊಂಡು ನಿಮಗೆ ಅವಮಾನ ಮಾಡಿದಾಗ ನನಗದೆಷ್ಟು ಆಕ್ರೋಶ ಬಂತು ಗೊತ್ತಾ? ಓ, ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೀನಿ, ನನಗ್ ಭಾಷೆ ಕೊಡಿ. ನಮ್ಮ ಮಗು ಕೈನಲ್ಲಿ ಶಹನಾಯಿ ಮುಟ್ಸೋದಿಲ್ಲ ಅಂತ ನನಗ್ ಭಾಷೆ ಕೊಡಿ. ಆಗ್ಲಿ ಬಸಂತಿ, ಹಾಗೆ ಆಗ್ಲಿ. ನಮ್ಮ ಮಗ ಹುಟ್ಟಿದ್ರೆ ಅವನ ಕೈನಲ್ಲಿ ಶಹನಾಯನ ಮುಟ್ಸೋದಿಲ್ಲ. ನಿನ್ನ ಆಸೆ ನೆರವೇರಿಸ್ತೀನಿ, ಅವನ ಚೆನ್ನಾಗಿ ಓದಿಸ್ತೀನಿ, ನನ್ನ ಪ್ರಾಣನೇ ಒತ್ತೆ ಇಟ್ಟು ಅವನ ದೊಡ್ಡ ಸಾಹೇಬನ್ನಾಗಿ ಮಾಡ್ತೀನಿ. ಸಂತೋಷನ ನಿನ ತೃಪ್ತಿನ ಸಂತೋಷ ತಾನೆ?